ಉಳಿದು ಊರಾಗಿನ ನೀರು ಬಿದ್ದ ಸ್ವಲ್ಪ ಸ್ವಲ್ಪ ಇದೆ ಕೂಪನ್ ಸಿಸ್ಟಮ್ ಮಾಡತ್ತಾರೆ ಅಂದ್ರೆ ಎಷ್ಟು ಕುಟುಂಬ ಹೊರಗೆ ಬಿದ್ದವರು ಎಲ್ಲರಿಗಿನ ಸಿಗ್ಲಿ ಅಂತ ದನಗಳಿಗೆ ನೀವು ದನಗಳಿಗೆ ನಿನ್ನೆ ನಿಪ್ಪನೆ ಅವರು ನೇಹಲ್ ಪಟೇಲ್ ಅಂತ ಹರಿಗೋಳ ಬ್ಲಾಂಕೆಟ್ಸ್ ಮತ್ತೆ ಈಗ ನೀವು ಅಂತೂ ಒಬ್ರು ಬೊಳವಾಡಿ ಅವರಂತೂ ಒಂದು ಒಳ್ಳೆ ತಂದಿರ ಈಗ ಮರಾಠಿ ಹೇಳಿದಾಗ ಮರಾಠಿ ಯಾ ಸಗಳ್ಯಾ ಗಾವಾಪೇಕ್ಷಾ ಪುನರ್ಗಿಲಾ ಸರ್ವಾತ್ ಜಾಸ್ತಿ ಪುರಾಚೀನ ಝಳ ಬಸ್ತಿಲಿ ಆಹೆ 80% ಗಾವ ಜವಳಜವಳ ಪುರಾಣ ತ್ರಸ್ತ ಝಾಲೆಲಾ ಆಹೆ ತ್ಯಾಮುಳ ಸರ್ಕಾರಕಡನ ಜೆವಡಿ ಜಾಸ್ತ ಮದತ್ ಮಿಳವತಾ ಯೇಲ್ ತೆವಡಿ ಮಿಳವಣ್ಯಾಸಾಠಿ ಆಮಿ ಪ್ರಯತ್ನ ಕರೂ ಪ್ರಸಂಗಿ ಜರ್ ಮಿಳಾಲೆ ಲವಕರ್ ತರ್ ರಸ್ತ್ಯಾವರ್ ಯೇವುನ್ ಆಮಿ ಪ್ರಯತ್ನ ಕರೂ ಎವಡ ಮಾತ್ರ ನಕ್ಕಿಪಣೆ ಅಂತ್ಯ ಬರೋಬರ್ ಶೇವಟ್ಪರ್ಯಂತ ಆಮಿ ನಾಡಾ. ನನ್ನ ಹೆಸರು ಉದಯ ಅಪ್ಪಾಜಿ ನಾಯ್ಕ ಅಂತಾರೆ. ನಮ್ಮ ಊರ ಜನಾಡಿ ನೋಡಿ ಇಲ್ಲಿ ಈಗ 7 ವರ್ಷ ಆಯ್ತು ನಾವು ಈ ಕೆ ಎಚ್ ಕೆ ಎಸ್ ಮರಿಗಳ ಸರ್ವಿಸ್ ಮಾಡ್ತಾ ಇದ್ದೀವಿ. ಮತ್ತು ಇವಾಗ ನಮಗೆ ಏನಾಯ್ತು ಒಂದಿನ ಮೇಲೆ ಒಳ್ಳೆಯ ಸ್ಪಾಟ್ ಮೇಲೆ ಏನು ಕೊಡಲೇನ ಸೋಮವಾರದಿಂದ ಏನಾಯ್ತು ಒಂದಿನ ಮೇಲೆ ಎಲ್ಲ ಊರಿನಲ್ಲಿ ಇರ್ತಕ್ಕಂಥ ಜನರನ್ನು ಇಲ್ಲಿ ಒಮ್ಮೆ ನಾವು ಶಿಫ್ಟ್ ಮಾಡಿದೀವಿ ಸರ. ಶಿಫ್ಟ್ ಮಾಡಿ ಒಮ್ಮೆ ಏನಾಯ್ತು ಒಮ್ಮೆ ಗಂಜಿ ಕೇಂದ್ರ ಪ್ರಾರಂಭ ಮಾಡಬೇಕಾದ್ರೆ ಮತ್ತು ಅಕ್ಕಡೆ ಕಡೆ ಎಲ್ಲರೂ ಮನೆಗೆ ಮಂದಿಗೆ ಅನುಕೂಲ ಆಗಲಿಲ್ಲ. ನಮ್ಮ ಸ್ಕೂಲ್ ಒಳಗೆ ಏನು ರೇಷನ್ ಇತ್ತಲ್ಲ ಸರ, ಆ ರೇಷನನ್ನು ನಾವು ಕೊಟ್ಟು ಗ್ಯಾಸ್ಗಳನ್ನು ಸಪ್ಲೈ ಒಮ್ಮೆ ಮಾಡಿಸಿದ್ದೀವಿ. ಅದರಿಂದ ನಾಲ್ಕು ದಿನ 5 ದಿವಸ ಪರ್ಯಂತರ ನಾವು ಓಕೆ ಸರ್. ಈವರೆಗೆ ಸರ್ ಸರ್ಕಾರದಿಂದ ಯಾವುದೇ ರೀತಿ ನಿಮಗೆ ಬಂದಿತ್ತು ರೇಷನ್? ಅದು ರೇಷನ್ ಸರ್ ನಮ್ಮ ಮಕ್ಕಳಿಗೆ ಏನು ಬಂದಿತ್ತಲ್ರಿ ಸರ್, ಅದೇ ರೇಷನ್ ಮ್ಯಾಗ ನಾವು ಇನ್ನೂವರೆಗೆ ಮಾಡಿದ್ರು. ಈಗ 4 ದಿವಸ ಆಗ್ತಾ ಹೇಳಿದ್ರು ಹೊರಗಿನ ಜನ ಒಂದೊಂದು ಊಟಗಳನ್ನು ಅವರ ಕೊಡ್ತಾ ಇದ್ದಾರೆ ಸರ್. ಸರ್ ಅದ್ರಲ್ಲಿ ನಾನು ಕೇಳ್ತಾ ಇರೋದು ಸರ್ಕಾರ ವತಿಯಿಂದ ಏನಾದರೂ ಬತ್ತು ಅಥವಾ ಇಲ್ಲ? ಇಲ್ಲ ಸರ್. ಈವರೆಗೆ ಸರ್ ಯಾರು ಇಲ್ಲಿ ಭೇಟಿ ನೀಡಿದ್ದಾರೆ? ಭೇಟಿ ಅಂದ್ರೆ ಸರ್ ಈಗ ML ಅವ್ರು ನೀಡ್ಯಾರ್ರಿ ಸರ್. ಭೇಟಿ ನೀಡಿರೋ ಅವ್ರು ಏನ್ ಹೇಳಿರ್ರಿ? ಅವ್ರು ಏನ್ ಹೇಳ ಸರ್, ನಮಗೆ ಈಗ ಮತ್ತೆ ಈಗ ಇನ್ನೂವರೆಗೆ ನಮ್ಗೆ ಹೊಳಿಯದಾಗಿತ್ತು, ಬರ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಒಂದೊಮ್ಮೆ ಪರಿಹಾರ ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುದಿಲ್ಲ. ನಾವು ಏನೋ ಕ್ರಮೇಣವಾಗಿ ನಾವು ಸರ್ವೆ ಮಾಡಿ ನಮಗೆ ಜನರಿಗೆಲ್ಲ ಏನ್ ಬೇಕಾದ್ರೆ ಎಲ್ಲ ನಾವು ಸಹಕಾರ ಮಾಡ್ಕೊಡ್ತೀವಿ. ಇಲ್ಲಿ ನೋಡಿ ಸರ್, ನಿಮ್ಮ ಊರಲ್ಲಿ ತುಂಬಾ ಹಾನಿಯಾಗಿದೆ. ಹೌದು ಸರ್, ಬಹಳ ಹಾನಿಯಾಗಿದೆ. ಅದಕ್ಕೆ ಸುಮಾರು ಜನರು ಮನೆಗಳು ಬಿದ್ದೋಗಿದ್ದಾವೆ. ಶಾಶ್ವತ ಪರಿಹಾರ ಏನು ಕೊಡ್ತಾನೆ ಅಂದರೆ ಅಥವಾ ಇಲ್ಲ? ಅವ್ರು ಶಾಶ್ವತ ಪರಿಹಾರ ಎಲ್ಲ ಕೂಡಿ ನಾವು ML ಅವ್ರಿಗೆ ನಾವು ಚರ್ಚೆ ಮಾಡೀವಿ. ನಂತರ ಅವರು ಎಲ್ಲ ಒಂದು ನಮ್ಮ ಸಂಪುಟ ಸಚಿವ ಸಂಪುಟ ಒಳಗೆ ಇರ್ತಕ್ಕಂಥ ಮಾತೆಯನ್ನು ನಾವು ಹೇಳಿ ಅವರಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಇದು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಸುಮಾರು ಸರ್ ಎಷ್ಟು ಬೆಳೆ ಹಾನಿಗಿದೆ? ಬೆಳೆ ಏನು ಸರ್, ಏನು ಬೆಳೆ ಒಳಗೆ ನಮಗೆ ಏನು ಅಷ್ಟು ಗೊತ್ತಾಗಲ್ಲ ಸರ್. ಎಲ್ಲ ಹೋಗ್ಯಾರ ಸರ್ ಬೆಳೆ ಶಿಕ್ಷಣ. ಸುಮಾರು ಸರ್ ಎಷ್ಟು ಮನೆಗಳು ಒಂದು ನೆಲಕ್ಕೆ ಉರುಳಿದವ್ರು? ಏನು ಸರ್ ಎಷ್ಟು ಮನೆಗಳು ಒಂದು ನೆಲಕ್ಕೆ ಉರುಳಿದ್ದಾವೆ? ಇಲ್ರಿ ಸರ್, ಒಂದು 100ಕ್ಕಿಂತ ಜಾಸ್ತಿನೂ ಅದಾವೆ ಸರ್. ಆದ್ರೆ ಇನ್ನೂ ಊರು ಸರ್ವೆ ಇನ್ನೂ ಮಾಡಿಲ್ಲ ಸರ್. ಆದ್ರೆ ಹೇಳ್ತಾರೆ ಒಂದು ಒಟ್ಟು ಒಂದು 100 ಮಾಡಿದ್ರು ಸರ್. ಈ ಮರಾಠಿ ಶಾಲೆ ತಕ್ಕ ನಮ್ಮ ನೀರು ಬಂದವ್ರಿ ಊರು ಬಂದಂದ ಎಲ್ಲ ನುಸ್ಕೊಂಡು ಭಾಳ ಆಗಿತ್ತು ನಮ್ಗೆ. ಆದಲ್ದ ಈಗ ತ್ರಾಸಿದಾಗ ಬಂದಿತ್ತು, ಅತ್ರ ಪಕ್ಷ ಇನ್ನು ಹೆಚ್ಚು ಬಂದವು ಮಕ್ಕಳಿಗೆ. ಅದೆಲ್ಲ ದನಗೋಳ ಎಲ್ಲ ತ್ರಾಸ ಹಾಕಿದ್ವಿ ನಾವು. ಅದಲ್ದ ಹೊಲ್ಗೊಳ್ದಾಗ ಎಲ್ಲ ನೀರು ಹೋಗಿದಾವು, ಎಲ್ಲ ಮನೆಗಳು ಬಿದ್ದಾವು. ಪಾಕೆಲ್ಲ ಸಪಾರಾಮಾಗಿತ್ತು, ಯಾನು ಯಾನು ನಿಂತಿಲ್ಲ. ಎಲ್ಲ ಭಾಂಡ ಕುಂಡ ಎಲ್ಲ ನುಸ್ಕಾನಾಗಿತ್ತು. ನಮ್ ನುಸ್ಕಾನ ಭರ್ಪಾಯಿ ಮಾಡ್ಕೊಡ್ರು. ಅದಲ್ದ ಎಲ್ಲ ಅರಿಗೋಳ ಇಲ್ಲ, ಯಾನಿಲ್ಲ, ಹಸಿಗಿಲ್ದ ಎಲ್ಲ ಯಾನಿಲ್ದ ನೋಡ್ರ ಮೇ ಅರಿಗೋಳ ಮ್ಯಾಗಿನ ಸಾಲ್ಯಾಗ ಬಂದಿದ್ದೆವು. ಈಗ ನಾವು ಹಾದ ನಂತರ ನಾವು ಹೊಸ ಪ್ರಪಂಚ ಮಾಡೋ ಹಂಗ ನಮ್ಮ ಪೊಸಿಷನ್ ಐತಿ. ಬಂದಿರು ಜರ್ಲ್ಯಾವಣಿ ಆಗ ಬಂದಿರು, ಅವ್ರು ಹೇಳಿದಾರು ಏನು ಯಾನ ಆದಂಗ ಇನ್ನ ಮುಂದೆ ಈ ಇಲ್ಲಿಂದ ಇಲ್ಲ ಮಂದಿ ಹೋಗಿ ಎಲ್ಲಿ ನಿಂತಿರೋದ ಒಟ್ಟು ಸೋ ಇಲ್ಲ ಮನೆ. ಅವ್ರು ಹೇಳು ಯಾನ ಮನೆ ಬಿದ್ದವ್ರದ ಎಲ್ಲ ಮನೆ ಪಡಿಸಿ ಅದು ಈ ಜಾಗ ಇಲ್ಲ ಎಲ್ರಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದಾರ. ಅದಲ್ದ ಹೊಲ್ದಾಗ ಎಲ್ಲ ನೀರದಂದ್ರೆ ಕರ್ನಾಟಕ ನೀರು ಅದ್ವಿ ನುಸ್ಕೊಂಡ್ ಕೊಡ್ತೇನೆ ಅಂತ ಹೇಳಿದಾರ. ಸರಿ ಈ ಪೊಸಿಷನ್ ಹಿಂಗೈತಿ. ಈಗ ಸಾಲೆನ್ಸ್ ತೆಗೆದ ನಂತರ ನಮ್ಗೆ ಹೋಗಿ ನಿಲ್ಲು ಹಂಗ ಅಷ್ಟು ಪರಿಸ್ಥಿತಿ ಇಲ್ಲ. ಎಲ್ಲ ಪಾಕ ಎಲ್ಲ ನುಸ್ಕಾನ್ ಆಗೈತಿ, ಹಿಂಗ ಸಪಾರಾಮ ಆಗೈತಿ. ಯಾನು ಅಷ್ಟು ಹಿಂಗ ಅಲ್ಲಿ ಹೋಗಿ ನಿಂದ್ರು ಹಂಗೆ ಅನ್ಕೊಳ್ಳ ಪರಿಸ್ಥಿತಿನೂ ಇಲ್ಲ. ಅನ್ನ ಹಚ್ಕೋಬೇಕಾದ ಅಷ್ಟು ಒಂದು ರಗ ಬೀಗ ಇದು ಎಲ್ಲ ಸ್ವಯಂ ಮಾಡಿದವ್ರು ಗಂಜಿ ಕೇಂದ್ರದಾಗ ನಮ್ಮ ಅನ್ನದಿನ ಎಲ್ಲ ಸಿಗ್ತೈತ್ರಿ ಅಲ್ಲಿ. ಖರೆ ಇಲ್ಲಿಂದ ಈಗ ಹೊಂಟಿ ಹೋಗ್ಬೇಕಂತಂದ್ರೆ ಆ ಪೊಸಿಷನ್ ನಮ್ದು ಇಲ್ಲ. ದಿವಸ ಯಾ 9 ದಿವಸ ಮಧ್ಯೆ ತುಂಬಾ ಜೀವನ ಖಾನರ ವ್ಯವಸ್ಥೆ ಜೀವನದ ವ್ಯವಸ್ಥೆ ಅಂತರುಣ ಪಾಂಗಣ ಆತ ತುಂಬ ಕಾ ಅಪೇಕ್ಷಾ ಸರ್ಕಾರ ಆಮಾಸ್ನಿ ಘರ ಸಗಳಿ ಪಡ್ಲ್ಯಾತ ಆತ ಆಮ್ ಜಾವು ರಾಯತ ಆಮ್ ಕಾಯ ಪೊಸಿಷನ್ ತಿತ ರಾಯಲ ನೈ ಆತ ಘರ ದಾರ ಸಗಳಿ ಪಾಕ ನುಕ್ಸಾನ್ ಜಾಲ್ಯಾತ ಆಮ್ಚಿ ಭಾಂಡಿ ಕುಂಡಿ ಧಾನ್ಯ ಸಗಳ ನದಿನ ಗೆಲ್ಯಾತ ಆನಿ ಆತ ಢೋರ ಜಾವನ್ ದುಸರ್ಯಾಂಚ್ಯಾ ಘರಾತ್ನಿ ಬಂದ್ಲಯ ಆತ ಇತ್ನ ಜಾವನ್ ಆಮಿ ಕುಟ್ರ ಜಾವನ್ ರಾಯತ. ಯಾ 9 ದಿವಸಾ ಕಲ್ಖಂಡಮಧ್ಯೆ ಕುಟ್ಲ ಅಧಿಕಾರಿವರ್ ಭೇಟಿ ದಿಲ್ಲ ಆತ ಅಲ್ ತಕ್ಕಿ ಕೋಣ ಅಲ್ಲ ಹೋತ ಜಲ್ಲೆಬೇ ಅಂತ ಆನಿ ಅನೇಕ ಕೋಣ ಸರ್ಕಾರ ಅಂತ ಕಾಯ್ ಸಂಗಿದಾನೆ ತಿನ್ನಿ ಆ ತುಮ್ಚ ಕಾಯ್ ಹಾಕಿ ಸಗ ನುಕ್ಸಾನ ಮಿದ್ಯ ತಮ್ಮ ಸಂಗಿತ್ಲ
तिथं मसर वगैरे आहे ती कुठं बांधता तुम्ही? आम्ही तिथं मुसलमानच्या भवानीमध्ये बांधतो. ठीक आहे, त्यांची चाऱ्याची व्यवस्था? आम्ही चारा आणून घालतात की चारा त्यांना काय द्यायने द्यायने का चारा. माझी शासन बाजूचे तुम्हाला हानी आगे ತುಂಬಾ ಹಾನಿಯಾಗಿದೆ. ಊರು ಪ್ರಮುಖ ಕೂಡ ಇನ್ನ ಸರ್ಕಾರದಿಂದ ನೆರವು ಬರೋದಕ್ಕೆ ಮುಂಚೆನ ಊರ ಪ್ರಮುಖ ಎಲ್ಲರೂ ಕೂಡಿ ಸಂತಸ ಕುಟುಂಬದವ್ರಿಗೆ ನೆರವು ಕೊಟ್ಟಾರ. ಆದ್ರೆ ದುರ್ದೈವ ಸಂಗತಿ ಏನಿದೆ, ಈ ಊರಿಗೆ 2009 ಇದ ಬಂದಿತ್ತು, ಫ್ಲಡ್ ಬಂದಿತ್ತು ನೆರೆ ಹೇಳ್ತಾದಾಗ ಆಗಿನ ಚೀಫ್ ಮಿನಿಸ್ಟರ್ ಭೇಟಿಗೆ ಸಹಿತ ಕೊಟ್ಟಿರಿ. ಆದ್ರೆ ಅಲ್ಲಿ ತನಕ ಇನ್ನ ಆ ಜನರಿಗೆ ಪರಿಹಾರ ಸಿಗ್ಲಿಲ್ಲ. ಇದೊಂದು ದುರ್ದೈವ. ಇದ್ರ ಪರಿಹಾರ ಸಿಗಬೇಕಾದ್ರೆ ನೀವು ಯಾವ ರೀತಿ ಪ್ರಯತ್ನ ಮಾಡ್ತೀರಿ? ನಾವು ನಮ್ಮ ಪಕ್ಷದಿಂದ ಸರ್ಕಾರ ಮೇಲೆ ಒತ್ತಾಯ ತರ್ತೇವೆ. ಇದು ರಾಷ್ಟ್ರೀಯ ಆಪತ್ತಿ ಅಂತ ಘೋಷಣೆ ಮಾಡಿ ಈ ಥರದ ಯುದ್ಧ ಪಾತ್ರೆ ಮೇಲೆ ಕೆಲಸ ಆಗಬೇಕು ಅನ್ನೋ ಅಂತ ಸರ್ಕಾರ ಮೇಲೆ ನಮ್ಮ ಪಕ್ಷದಿಂದ ನಾವು ಆಗ್ರಹಪೂರ್ವಕ ಒತ್ತಾಯ ಮಾಡಿ ಮತ್ತು ಜನರಿಗೆ ಎಲ್ಲರಿಗೆ ಎನ್ ಜಿ ಓಸ್ ಮತ್ತು ಉಳಿದ ಎಲ್ಲ ಜನ ಏನು ಹೆಲ್ಪ್ ಮಾಡ್ತಾ ಇದ್ದಾರೋ ಆ ತೊಗರಿ ಅಂತ ಇದೆ. ಹೌದು ಸರ್, ಈಗಾಗಲೇ ಸರ್ ಈಗ ಸಾರ್ವಜನಿಕರ ಜೊತೆ ನಾವು ಮಾತುಕತೆ ನಡೆಸಿದ್ರೆ ತುಂಬ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ಯವರೆಗೆ ಮಳೆ ನಿಂತಿದ್ದಾರೆ, ಈ ಶಾಲೆಯಲ್ಲಿ ಎಲ್ಲ ವಸ್ತು ಇದ್ದಾರೆ, ಇನ್ನು ಮುಂದೆ ಅವರು ಎಲ್ಲಿ ಹೊರಗಡೆ ಹೋಗಿ ನಿಲ್ಬೇಕಾದ್ರೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಈಗ ಸದ್ಯ ಟೆಂಪ್ರರಿ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯ ಸರ್ಕಾರದಿಂದ ಏನಾದರೂ ಅವ್ರಿಗೆ ಸವಲತ್ತು ಬಂದವು ಅಂತಂದ್ರೆ ಮುಂದೆ ಯಾವ ಥರ ಅವರು ನಮಗೆ ಗೈಡೆನ್ಸ್ ಮಾಡ್ತಾರೆ ಆ ಥರ ಅವರಿಗೆ ನಾವು ಶಿಫ್ಟ್ ಮಾಡೋದು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಇವಾಗಲೇ ಸರ್ ಈಗ ಸಾರ್ವಜನಿಕರು ನಮಗೆ ತಿಳಿಸಿದಾರ್ರಿ, ಅವ್ರು ತಿಳಿಸಿದ ಪ್ರಕಾರ ಅವರೇನಂತಾರೆ ನಮ್ಮ ಶಾಶ್ವತ ಪರಿಹಾರ ಬೇಕಂತಾರೆ. ಈ ಹಿಂದೆ 2-3 ಸಲ ಆಗಿತ್ತು ಇದೇ ರೀತಿ ಪ್ರಳಯ ಆದಾಗ, ಪ್ರತಿ ವರ್ಷ ಸಲ ಯಾವ ಪ್ರಳಯ ಆಗ್ತಿದೆ, ಪ್ರತಿ ಸಲ ಇದೇ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಶಾಶ್ವತ ಪರಿಹಾರಗೋಸ್ಕರ ಏನು ಹೇಳಕ್ಕೆ ಬಯಸ್ತಾರೆ? ಈಗ ಸದ್ಯ ಅಂತೂ ಮೇಲಿಂದ ನಮಗೇನು ಇದಿಲ್ಲ, ಈಗ ಟೆಂಪ್ರರಿ ಅರೇಂಜ್ಮೆಂಟ್ಸಿಗೆ ಅಷ್ಟೇ ನಾವು ಬಂದಿದ್ದೀವಿ. ಶಾಶ್ವತ ಪರಿಹಾರ ಅದು ಏನೈತಿ, ಸರ್ಕಾರದಿಂದ ಏನು ಇದನ್ನ ಅನುಕೂಲ ಮಾಡಿಕೊಡ್ತಾರೆ ಅದೊಂದು ಸ್ವಲ್ಪ ಮೇಲಧಿಕಾರಿಗಳಿಗೆ ಕೇಳಿದ್ರೆ ನಾವು ಗೊತ್ತಾಗ್ತದೆ. ಈಗಾಗಲೇ ಸರ್ ಶಾಸಕರನ್ರಿ ಅಥವಾ MP ಅನ್ರಿ ಮೇಲಧಿಕಾರಿಗಳು ಯಾರು ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ? ಭೇಟಿ ಕೊಟ್ಟು ಏನು ಹೇಳಿದ್ರು ಸರ್? ಏನಿಲ್ಲ, ಈಗ ಸದ್ಯ ಅದು ಏರೋ ಪ್ರವಾಹ ಏರೋ ಪರಿಸ್ಥಿತಿ ಒಳಗೆ ಈಗ ಸದ್ಯ ಈ ಅರೇಂಜ್ಮೆಂಟ್ಸಿಗೆ ಅಷ್ಟೇ ಒತ್ತು ಕೊಟ್ಟಿದ್ದಾರೆ. ಮುಂದಿನ ಶಾಶ್ವತ ಪರಿಹಾರಕ್ಕಾಗಲಿ ಇದಾಗಲಿ ಮುಂದೆ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ನೋಡಿ. ಸುಮಾರು ಸರ್ ಎಷ್ಟು ಮನೆಗಳು ಹಾನಿಯಾಗಿದೆ? ಕನಿಷ್ಠ ಒಂದು 320 ಮನೆಗಳು ಏನಾಗಿದೆ, ನೀರು ಹೊಕ್ಕಿದೆ. 320 ಮನೆಯವರೆಗೂ ನೀರು ಹೊಕ್ಕಿದೆ. ಯಾವ ಕಚ್ಚಾ ಮನೆಗಳು ಅದಾವೋ ಅವೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇದ್ದಾವೆ. ಎಷ್ಟು ಎಕರೆ ಸರ್ ಜಮೀನು ಹಾಳಾಗಿದೆ ಬೆಳೆಗಳು? ಇಲ್ಲ, ಈಗ ಅದು ಸರ್ವೆ ಮಾಡಬೇಕೇನೋ ಗೊತ್ತಾಗುತ್ತೆ. ಅಂದಾಜು ಏನಿಲ್ಲ ಸರ್? ಅಂದಾಜು ಗೊತ್ತಾಗಲ್ಲ.